ನಾಗಿನಿ ಟೂ ಸೀರಿಯಲಲ್ಲಿ ನಾಗಿನಿ ಕ್ಯಾರೆಕ್ಟರ್ ಮಾಡಿರುವಂತಹ ಇವರು ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಅಂತ ಹೇಳಿದ್ರೆ ನೀವು ಅದನ್ನು ನಂಬಲೇಬೇಕು. ಇದೇ ಥರದ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳು ಇವ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋನ ಶುರು ಮಾಡೋಣ. ನಾಗಿನಿ ಟೂನಲ್ಲಿ ಇವರ ಆನ್ ಸ್ಕ್ರೀನ್ ನೇಮ್ ಶಿವಾನಿ ಅನ್ನೋದು, ಬಟ್ ಇವರ ರಿಯಲ್ ನೇಮ್ ನೋಡೋದಾದರೆ ನಮ್ರತ ಗೌಡ ಅನ್ನೋದು ಇವರ ರಿಯಲ್ ನೇಮ್ ಆಗಿದೆ. ಇವರ ಡೇಟ್ ಆಫ್ ಬರ್ತ್ ನೋಡೋದಾದರೆ 14 ಏಪ್ರಿಲ್ 1993 ಇವರ ಡೇಟ್ ಆಫ್ ಬರ್ತ್. ಅಟ್ ಪ್ರೆಸೆಂಟಲ್ಲಿ ಇವರಿಗೆ 26 ಏಜ್ ಆಗುತ್ತೆ. ಹಾಗೆಯೇ ಇವರು ಹುಟ್ಟಿದ್ದು ಬೆಳೆದಿದ್ದು ಹಾಗೆಯೇ ಅಟ್ ಪ್ರೆಸೆಂಟಲ್ಲಿ ಇರೋದು ಕೂಡ ಬೆಂಗಳೂರಲ್ಲೇ. ಹಾಗೆಯೇ ಇವರು ಗ್ರ್ಯಾಜುಯೇಷನನ್ನು ಕಂಪ್ಲೀಟ್ ಮಾಡಿಕೊಂಡು ಆಚಾರ್ಯ ಸ್ಕೂಲ್ ಆಫ್ ಆರ್ಕಿಟೆಕ್ಚರಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಸೊ ಗ್ರ್ಯಾಜುಯೇಷನನ್ನು ಅವರು ಆರ್ಕಿಟೆಕ್ಚರ್ನಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಇವರು ತುಂಬಾ ಫೇಮಸ್ ಆಗಿದ್ದು ಹಿಮಾ ಅನ್ನೋ ಕ್ಯಾರೆಕ್ಟರ್ ಪುಟ್ಟಗೌರಿ ಮದುವೆಯಲ್ಲಿ ಮಾಡಿದ ಮೇಲಿಂದ. ಬಟ್ ಅದಕ್ಕೂ ಮೊದಲು ಇವರು ತುಂಬಾ ಸೀರಿಯಲ್ಗಳಲ್ಲಿ ಕಾಣಿಸಿಕೊಂಡಿದ್ದರು, ಅದರಲ್ಲಿ ನಾಕು ತಂತಿ, ಅಪಾರ್ಟ್ಮೆಂಟ್, ಆಕಾಶದೀಪ, ಚೆಲುವಿ, ಸಿಲಿಲಲ್ಲಿ, ಈ 5 ಸೀರಿಯಲ್ಗಳಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದಾರೆ. ಅದಷ್ಟೇ ಅಲ್ಲದೆ ಕೆಲವೊಂದಷ್ಟು ಫಿಲಮ್ಗಳಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಅಂತ ಹೇಳೋದಾದರೆ ಮಿಲನಸ್, ಎಕ್ಸ್ಕ್ಯೂಸ್ ಮೀ, ಗೇಮ್, ತುತ್ತೂರಿ, ಈ ಥರದ ಕನ್ನಡ ಫಿಲಮ್ಗಳಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದಾರೆ. ಹಾಗೆಯೇ ಕೃಷ್ಣ ರುಕ್ಮಿಣಿ ಅನ್ನುವಂತಹ ಕನ್ನಡ ಸೀರಿಯಲಲ್ಲಿ ಇವರು ಒಂದು ಕೀ ರೋಲನ್ನು ಕೂಡ ಪ್ಲೇ ಮಾಡಿದರು. ಇದಾದಮೇಲೆ ಅವರಿಗೆ ಪುಟ್ಟಗೌರಿ ಮದುವೆಯಲ್ಲಿ ಚಾನ್ಸ್ ಕೂಡ ಸಿಗುತ್ತೆ. ಹಾಗೆಯೇ ಇವರು ಡ್ಯಾನ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಡ್ಯಾನ್ಸಲ್ಲೂ ಕೂಡ ತುಂಬ ಶೋಗಳಲ್ಲಿ ಇವರು ಭಾಗವಹಿಸಿದರು. ಅದರಲ್ಲಿ ಒಂದು ಕಿಕ್ ಅನ್ನುವಂತಹ ಡ್ಯಾನ್ಸ್ ಶೋ ಆಗಿತ್ತು. ಅದಾದಮೇಲೆ ಭರ್ಜರಿ ಅನ್ನುವಂತಹ ಒಂದು ಕಾಮಿಡಿ ಶೋನಲ್ಲೂ ಕೂಡ ಕಾಣಿಸಿಕೊಂಡಿದ್ದರು. ಅದಾದಮೇಲೆ ಬಿಗ್ ಬಾಸ್ ಖ್ಯಾತಿಯ ಕಿಶನ್ ಬಿಳಿಗಲೆಯವರು ಏನಿದ್ದಾರೆ ಅವ್ರ ಜೊತೆ ಪೇರ್ ಆಗಿ ತಕದಿಮಿತ ಶೋನಲ್ಲಿ ಕೂಡ ಕಾಣಿಸ್ಕೊಂಡಿದ್ರು. ಅದರಲ್ಲಿ ಟಾಪ್ 5 ಕಂಟೆಸ್ಟೆಂಟ್ ಇವರು ಆಗಿದ್ದರು. ಸೊ ಒನ್ ಆಫ್ ದ ಬೆಸ್ಟ್ ಪೇರ್ ಕೂಡ ಆಗಿದ್ದರು. ಒಳ್ಳೆ ಡ್ಯಾನ್ಸರ್, ಹಾಗೆಯೇ ಒಳ್ಳೆ ಆ್ಯಕ್ಟರ್, ಜೊತೆಗೆ ಬ್ಲ್ಯಾಕ್ ಬೆಲ್ಟ್ ಕರಾಟೆ ಪಟು ಕೂಡ ಆಗಿದ್ದಾರೆ. ಇವರು ಸಿನಿಮಾದಲ್ಲಿ ಜಾಸ್ತಿ ಫೇಮಸ್ ಆಗದೇ ಇದ್ದರೂ ಕೂಡ ಈ ಸೀರಿಯಲಲ್ಲಿ ಮಾತ್ರ ತುಂಬಾ ಫೇಮಸ್ ಆಗಿದ್ದಾರೆ. ಹಾಗೆಯೇ ಅಟ್ ಪ್ರೆಸೆಂಟಲ್ಲಿ ನಾಗಿನಿ 2ನಲ್ಲಿ ಶಿವಾನಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದು ಇದು ಕೂಡ ಒಂದು ಒಳ್ಳೆ ಹಿಟ್ಟನ್ನು ಕೊಡುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ನಿಮಗೆ ಈ ಸೀರಿಯಲ್ ಬಗ್ಗೆ ಏನು ಅಭಿಪ್ರಾಯ ಇದೆ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ. ಬಾಯ್.